ಗುಮ್ಟಿ ಅನ್ನೋ ಒಂದು ಸಿನಿಮಾವನ್ನ ಮುಗಿಸಿದ್ದೀನಿ. ಇನಾಮದಾರ್ ಆದಮೇಲೆ ಗುಮ್ಟಿ ಅನ್ನೋ ಸಿನಿಮಾ ಕಂಪ್ಲೀಟ್ ಚಿತ್ರೀಕರಣ ಮುಗಿದಿದೆ, ಪೋಸ್ಟ್ ಪ್ರೊಡಕ್ಷನ್ ವರ್ಕಲ್ಲಿದೆ. ಮುಂದಿನ ಸಿನಿಮಾ ಒಂದು ಸ್ಟಾರ್ ನಟನ ಹಾಕೊಂಡು ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಅನ್ನೋ ಒಂದು ಸಿನಿಮಾವನ್ನು ಮಾಡ್ತಾ ಇದ್ದೀನಿ. ಸದ್ಯದಲ್ಲೇ ಕೂಡ ಅದು ಯಾವ ನಟ ಸ್ಯಾಂಡಲ್ವುಡ್ನ ಒಬ್ಬ ಟಾಪ್ ನಟನ ಹಾಕೊಂಡು ಮಾಡ್ತಾ ಇದ್ದೀನಿ, ಅದನ್ನು ಕೂಡ ಸದ್ಯದಲ್ಲೇ ಅನೌನ್ಸ್ ಮಾಡ್ತೀನಿ. ಎಲ್ಲ ಪ್ರಿಪ್ರೇಷನ್ ಆಗ್ತಾ ಇದೆ, ಪ್ರೀ ಪ್ರೊಡಕ್ಷನ್ ವರ್ಕು ಕೂಡ ಆಗ್ತಾ ಇದೆ. ನಮ್ಮೂರಿನಲ್ಲೇ ಅದನ್ನು ಸೆಟ್ ಕೂಡ ಹಾಕ್ತಾ ಇದ್ವಿ, ಒಂದು ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅನ್ನೋ ಸೆಟ್ ಕೂಡ ವರ್ಕ್ ನಡೀತಾ ಇದೆ, ಅದರ ಪ್ಲ್ಯಾನಿಂಗ್ ನಡೀತಾ ಇದೆ. ಮುಂದಿನ ವರ್ಷ ಬಿಡುಗಡೆಗೆ ಆ ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಕೂಡ ಸಿದ್ಧವಾಗುತ್ತೆ. ನಾನು ಆ್ಯಕ್ಟ್ ಮಾಡಿದ ಸಿನಿಮಾಗಳಲ್ಲಿ ಒಟ್ಟು 11 ಸಿನಿಮಾಗಳಲ್ಲಿ ಅಭಿನಯ ಮಾಡಿದ್ದೇನೆ, ಮಲಯಾಳಂ ಸೇರಿ. ಮಲಯಾಳಂ ಇದೇ ಮೇ 26ನೇ ತಾರೀಕಿಗೆ ರಿಲೀಸಿಗೆ ಕೂಡ ಇದೆ, ಅದರಲ್ಲಿ ಒಂದು ಭಿನ್ನವಾದ ನೆಗೆಟಿವ್ ರೋಲನ್ನು ಕೂಡ ಮಾಡಿದ್ದೇನೆ. ಒಟ್ಟಾರೆ ಈ ಹಳ್ಳಿಯಿಂದ ಸ್ಯಾಂಡಲ್ವುಡ್ಗೆ ಬಂದು ಹಾಗೆ ಕಾಲಿವುಡ್ಡು ಟಾಲಿವುಡ್ಡುಗಳಿಗೆ ಹೋಗಲಿಕ್ಕೆ ಒಂದು ನನ್ನ ಕರ್ನಾಟಕದ ಕನ್ನಡ ಚಿತ್ರರಂಗ ಅವಕಾಶ ಮಾಡಿಕೊಟ್ಟಿದೆ. ಹಂತ ಹಂತವಾಗಿ ಬೇರೆ ಬೇರೆ ಪಾತ್ರಗಳು ಕೂಡ ಬರ್ತಾ ಇದೆ. ಇದು ಈಗಾಗಲೇ ನನ್ನ ನಿರ್ದೇಶನ ಅಲ್ಲದೆ ಇನ್ನೊಂದು 4 ಸಿನಿಮಾಗಳಲ್ಲಿ ನೆಗೆಟಿವ್ ರೋಲಲ್ಲಿ ನಾನು ಕಾಣಿಸ್ಕೊಳ್ಳಿಕ್ಕಿದ್ದೀನಿ. ಗುಮ್ಟಿಯಲ್ಲಿ ಒಂದು ಅಂಡರ್ ಪ್ಲೇ ಕ್ಯಾರೆಕ್ಟರನ್ನು ಕೂಡ ಮಾಡಿದ್ದೀನಿ, ಅದು ಕೂಡ ಸದ್ಯದಲ್ಲೇ ಇನ್ನೊಂದು 2 ತಿಂಗಳಲ್ಲಿ ರಿಲೀಸಿಗೆ ರೆಡಿಯಾಗಿದೆ. ಗುಮ್ಟಿ ಅನ್ನೋ ಒಂದು ಸಿನಿಮಾವನ್ನು ಮುಗಿಸಿದ್ದೀನಿ. ಇನಾಮದಾರ್ ಆದಮೇಲೆ ಗುಮ್ಟಿ ಅನ್ನೋ ಸಿನಿಮಾ ಕಂಪ್ಲೀಟ್ ಚಿತ್ರೀಕರಣ ಮುಗಿದಿದೆ, ಪೋಸ್ಟ್ ಪ್ರೊಡಕ್ಷನ್ ವರ್ಕಲ್ಲಿದೆ. ಮುಂದಿನ ಸಿನಿಮಾ ಒಂದು ಸ್ಟಾರ್ ನಟನ ಹಾಕೊಂಡು ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅನ್ನೋ ಒಂದು ಸಿನಿಮಾವನ್ನು ಮಾಡ್ತಾ ಇದ್ದೀನಿ. ಸದ್ಯದಲ್ಲೇ ಕೂಡ ಅದು ಯಾವ ನಟ ಸ್ಯಾಂಡಲ್ವುಡ್ನ ಒಬ್ಬ ಟಾಪ್ ನಟನ ಹಾಕೊಂಡು ಮಾಡ್ತಾ ಇದ್ದೀನಿ, ಅದನ್ನು ಕೂಡ ಸದ್ಯದಲ್ಲೇ ಅನೌನ್ಸ್ ಮಾಡ್ತೀನಿ. ಎಲ್ಲ ಪ್ರಿಪ್ರೇಷನ್ ಆಗ್ತಾ ಇದೆ, ಪ್ರೀ ಪ್ರೊಡಕ್ಷನ್ ವರ್ಕು ಕೂಡ ಆಗ್ತಾ ಇದೆ. ನಮ್ಮೂರಿನಲ್ಲೇ ಅದನ್ನು ಸೆಟ್ ಕೂಡ ಹಾಕ್ತಾ ಇದ್ವಿ, ಒಂದು ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅನ್ನೋ ಸೆಟ್ ಕೂಡ ವರ್ಕ್ ನಡೀತಾ ಇದೆ, ಅದರ ಪ್ಲ್ಯಾನಿಂಗ್ ನಡೀತಾ ಇದೆ. ಮುಂದಿನ ವರ್ಷ ಬಿಡುಗಡೆಗೆ ಆ ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಕೂಡ ಸಿದ್ಧವಾಗುತ್ತೆ. ನಾನು ಆ್ಯಕ್ಟ್ ಮಾಡಿದ ಸಿನಿಮಾಗಳಲ್ಲಿ ಒಟ್ಟು 11 ಸಿನಿಮಾಗಳಲ್ಲಿ ಅಭಿನಯ ಮಾಡಿದ್ದೇನೆ, ಮಲಯಾಳಂ ಸೇರಿ. ಮಲಯಾಳಂ ಇದೇ ಮೇ 26ನೇ ತಾರೀಕಿಗೆ ರಿಲೀಸಿಗೆ ಕೂಡ ಇದೆ, ಅದರಲ್ಲಿ ಒಂದು ಭಿನ್ನವಾದ ನೆಗೆಟಿವ್ ರೋಲನ್ನು ಕೂಡ ಮಾಡಿದ್ದೇನೆ. ಒಟ್ಟಾರೆ ಈ ಹಳ್ಳಿಯಿಂದ ಸ್ಯಾಂಡಲ್ವುಡ್ಗೆ ಬಂದು ಹಾಗೆ ಕಾಲಿವುಡ್ಡು ಟಾಲಿವುಡ್ಡುಗಳಿಗೆ ಹೋಗಲಿಕ್ಕೆ ಒಂದು ನನ್ನ ಕರ್ನಾಟಕದ ಕನ್ನಡ ಚಿತ್ರರಂಗ ಅವಕಾಶ ಮಾಡಿಕೊಟ್ಟಿದೆ. ಹಾಗೆ ಇನ್ನು ಹಂತ ಹಂತವಾಗಿ ಬೇರೆ ಬೇರೆ ಪಾತ್ರಗಳು ಕೂಡ ಬರ್ತಾ ಇದೆ. ಇದು ಈಗಾಗಲೇ ನನ್ನ ನಿರ್ದೇಶನ ಅಲ್ಲದೆ ಇನ್ನೊಂದು 4 ಸಿನಿಮಾಗಳಲ್ಲಿ ನೆಗೆಟಿವ್ ರೋಲಲ್ಲಿ ನಾನು ಕಾಣಿಸ್ಕೊಳ್ಳಿಕ್ಕಿದ್ದೀನಿ. ಗುಮ್ಟಿಯಲ್ಲಿ ಒಂದು ಅಂಡರ್ ಪ್ಲೇ ಕ್ಯಾರೆಕ್ಟರನ್ನು ಕೂಡ ಮಾಡಿದ್ದೀನಿ, ಅದು ಕೂಡ ಸದ್ಯದಲ್ಲೇ ಇನ್ನೊಂದು 2 ತಿಂಗಳಲ್ಲಿ ರಿಲೀಸಿಗೆ ರೆಡಿಯಾಗಿದೆ.